ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ, ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ, ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ನಾನು ಹಿಂದಿನ ವಿಡಿಯೋದಲ್ಲಿ ಲೆಮನ್ ಎಸೆನ್ಷಿಯಲ್ ಆಯಿಲ್ ಮನೆಯಲ್ಲೇ ಹೇಗೆ ರೆಡಿ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೆ. ಇವತ್ತು ಅದರಿಂದ ಉಪಯೋಗಗಳೇನು, ಅದನ್ನು ಸ್ಕಿನ್ ಕೇರ್ಗೆ ಹೇರ್ ಕೇರ್ಗೆ ಹೇಗೆ ಯೂಸ್ ಮಾಡ್ಕೋಬಹುದು ಅಂತ ಹೇಳಿಬಿಟ್ಟು ಹೇಳ್ತೀನಿ. ಇಲ್ಲಿ ನಾನು 10 ವೇಸಲ್ಲಿ ಹೇಗೆ ಸ್ಕಿನ್ಗೆ ಮತ್ತು ಹೇರ್ಗೆ ಯೂಸ್ ಮಾಡ್ಬೋದು ಈ ಲೆಮನ್ ಎಸೆನ್ಷಿಯಲ್ ಆಯಿಲ್ನ ಅಂತ ತಿಳಿಸ್ಕೊಡ್ತೀನಿ. ಮೊದಲು ಈ ಲೆಮನ್ ಎಸೆನ್ಷಿಯಲ್ ಆಯಿಲ್ನಲ್ಲಿ ಏನೆಲ್ಲ ಇದೆ, ಏನೆಲ್ಲ ಪ್ರಾಪರ್ಟೀಸ್ ಇದೆ ಅಂತ ತಿಳ್ಕೊಳ್ಳೋಣ. ಈ ಲೆಮನ್ ಎಸೆನ್ಷಿಯಲ್ ಆಯಿಲ್ನಲ್ಲಿ ವಿಟಮಿನ್ ಸಿ ಇದೆ, ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇದೆ, ಆಂಟಿ ಫಂಗಲ್ ಪ್ರಾಪರ್ಟೀಸ್ ಇದೆ, ಆಮೇಲೆ ನಿಮಗೆ ಆಂಟಿಸೆಪ್ಟಿಕ್ ಪ್ರಾಪರ್ಟೀಸ್ ಇದೆ, ಬ್ಲೀಚಿಂಗ್ ಕಂಟೆಂಟ್ ಜಾಸ್ತಿ ಇದೆ. ಇದು ಯಾವುದೆಲ್ಲ ಪ್ರಾಬ್ಲಮ್ಸ್ಗೆ ವರ್ಕ್ ಮಾಡುತ್ತೆ ಈ ಲೆಮನ್ ಎಸೆನ್ಷಿಯಲ್ ಆಯಿಲು ಅಂತ ಅಂದರೆ, ಇದು ಪಿಂಪಲ್ಸ್ ಇರೋರಿಗೆ, ಪಿಂಪಲ್ಸ್ ಸ್ಕಾರ್ಸ್ ಇರೋರಿಗೆ, ಆಮೇಲೆ ಮುಖದಲ್ಲಿ ಡಲ್ನೆಸ್ ಇರೋರಿಗೆ, ಪಿಗ್ಮೆಂಟೇಷನ್ ಇರೋರಿಗೆ, ಡ್ಯಾಂಡ್ರಫ್ ಪ್ರಾಬ್ಲಮ್ಸ್ ಇರೋರಿಗೆ, ಹಾಗೆ ನಿಮಗೆ ಏಜಿಂಗ್ ಪ್ರಾಬ್ಲಮ್ಸ್ ಇರೋರಿಗೆ, ವೈಟ್ನಿಂಗ್ ಬೇಕು ಅಂದರೆ ಸ್ಕಿನ್ನು ಬ್ರೈಟ್ ಆಗಬೇಕು ಅಂತಂದರೆ, ಇನ್ನ ಹಲವು ಕಾರಣಗಳಿಗೇನೆ ಈ ಲೆಮನ್ ಎಸೆನ್ಷಿಯಲ್ ಆಯಿಲ್ನ ಯೂಸ್ ಮಾಡ್ಬೋದು. ಇನ್ನ ಕೆಲವರು ಇದನ್ನ ಸ್ಟ್ರೆಸ್ ರಿಲೀಫ್ಗೋಸ್ಕರನೂ ಯೂಸ್ ಮಾಡ್ತಾರೆ, ಹಾಗೆ ಫುಟ್ ಮಸಾಜ್ಗೂ ಯೂಸ್ ಮಾಡ್ತಾರೆ, ಹ್ಯಾಂಡ್ ಮಸಾಜ್ಗೂ ಯೂಸ್ ಮಾಡ್ತಾರೆ. ಅಲ್ಲಿ ಹೇಗೆ ನಮ್ಮ ಸ್ಕಿನ್ಗೆ ಹೇರ್ಗೆ ಯೂಸ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ, ಬನ್ನಿ. ಲೆಮನ್ ಎಸೆನ್ಷಿಯಲ್ ಆಯಿಲ್ನ ನೀವು ಮುಖನ ಫೇಸ್ ವಾಶ್ ಮಾಡೋಕ್ಕೆ ಅಂದರೆ ಕ್ಲೆನ್ಸಿಂಗಿಗೆ ಯೂಸ್ ಮಾಡ್ಬೋದು. ಹೇಗೆ ಯೂಸ್ ಮಾಡ್ಬೋದು ಅಂತ ಅಂದರೆ, ನೀವು ಯಾವ ನೀವು ಫೇಸ್ ವಾಶ್ನ ಯೂಸ್ ಮಾಡ್ತೀರಿ ಅದಕ್ಕೆ 1 ಡ್ರಾಪ್ ಅಷ್ಟು ಲೆಮನ್ ಎಸೆನ್ಷಿಯಲ್ ಆಯಿಲ್ನ ಹಾಕಿ ಫೇಸಿಗೆ ನೀವು ಕ್ಲೆನ್ಸ್ ಮಾಡೋದ್ರಿಂದ, ಅಂದರೆ ಫೇಸ್ ವಾಶ್ ಮಾಡೋದ್ರಿಂದ ನಿಮ್ಮ ಮುಖದಲ್ಲಿರೋಂತಹ ಎಕ್ಸ್ಟ್ರಾ ಆಯಿಲ್ನ ತೆಗ್ದು ಹಾಕುತ್ತೆ, ಮುಖಕ್ಕೊಂದು ಬ್ರೈಟ್ನೆಸ್ ಕೊಡುತ್ತೆ, ಮತ್ತು ಫ್ರೆಶ್ ಲುಕ್ ನಿಮಗೆ ಸಿಗುತ್ತೆ. ಅದು ಇಲ್ಲ ಅಂತಂದರೆ ನಿಮಗೆ ಕ್ಲೆನ್ಸಿಂಗಿಗೆ ಬೇಕಂದರೆ ನೀವು ಒಂದು ಸ್ವಲ್ಪ ಹಾಲು ತಗೊಂಡು ಅದಕ್ಕೆ 1 ಡ್ರಾಪ್ ಅಷ್ಟು ಲೆಮನ್ ಎಸೆನ್ಷಿಯಲ್ ಆಯಿಲ್ ಹಾಕಿ ಅದರಿಂದನೂ ನೀವು ಕ್ಲೆನ್ಸ್ ಮಾಡ್ಕೋಬಹುದು. ಇದು ಒಂದು ರೀತಿಯಲ್ಲಿ ನಾವು ಕ್ಲೆನ್ಸ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಕ್ಲೀನ್ ಆಗುತ್ತೆ ನಮ್ಮ ಸ್ಕಿನ್ನು, ಮತ್ತು ಪಿಂಪಲ್ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದು ನಿಮ್ಮ ಪಿಂಪಲ್ ಪ್ರಾಬ್ಲಮ್ಮು ಕಡಿಮೆ ಆಗ್ತಾ ಬರುತ್ತೆ, ಸ್ಕಾರಿಂಗ್ ಪ್ರಾಬ್ಲಮ್ ಇದ್ದರೆ ಸ್ಕಾರಿಂಗ್ ಪ್ರಾಬ್ಲಮ್ಮು ಕಡಿಮೆ ಆಗುತ್ತೆ. ನೀವು ಇದನ್ನು ಟೋನರ್ ಜೊತೆನೂ ಯೂಸ್ ಮಾಡ್ಬೋದು. ನಿಮ್ಮ ಟೋನರ್ಗೆ ಒಂದು 3-4 ಡ್ರಾಪ್ಸ್ ಅಷ್ಟು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಬಿಡಿ, ಮತ್ತು ಡೈಲಿ ಇದನ್ನು ಮುಖಕ್ಕೆ ಟೋನಿಂಗ್ ಮಾಡೋದ್ರಿಂದನೂ ನಿಮ್ಮದು ಸ್ಕಿನ್ನಲ್ಲಿ ಬ್ರೈಟ್ನೆಸ್ ಕಾಣಿಸುತ್ತೆ, ಆಯಿಲ್ನೆಸ್ ಕಡಿಮೆ ಆಗುತ್ತೆ, ಆಮೇಲೆ ಪಿಂಪಲ್ಸು ಕಡಿಮೆ ಆಗುತ್ತೆ, ಆವಾಗಲೇ ಹೇಳ್ದಂಗೆ ಪಿಂಪಲ್ ಮಾರ್ಕ್ಸು ಕಡಿಮೆ ಆಗುತ್ತೆ, ಮತ್ತು ಪೋರ್ಸಲ್ಲಿ ಇರೋವಂಥ ಕೊಳೆನೂ ಇದು ತೆಗೆದು ಹೊರಗಡೆ ಹಾಕುತ್ತೆ, ಮತ್ತು ಪೋರ್ಸಲ್ಲಿ ಇರೋವಂಥ ಆಯಿಲ್ನು ಹೊರಗಡೆ ಹಾಕುತ್ತೆ. ಯಾಕಂತಂದರೆ ಲೆಮನ್ ಎಸೆನ್ಷಿಯಲ್ ಆಯಿಲು, ಲೆಮನು ತುಂಬಾ ಒಳ್ಳೆಯದು ನೀವು ಆಯಿಲ್ನ ರೆಡ್ಯೂಸ್ ಮಾಡೋದಕ್ಕೆ ಅಂತ ಹೇಳ್ಬೋದು. ಲೆಮನ್ ಎಸೆನ್ಷಿಯಲ್ ಆಯಿಲ್ನ ನಾವು ಮಾಯಿಶ್ಚರೈಸರ್ ಜೊತೆ ಯೂಸ್ ಮಾಡ್ಬೋದು. ಮಾಯಿಶ್ಚರೈಸರ್ ಜೊತೆ 1-2 ಡ್ರಾಪ್ಸ್ ಹಾಕಿ ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ನಿಮಗೆ ಡ್ರೈ ಸ್ಕಿನ್ ಇರೋರ್ಗು ಅಷ್ಟೇ, ಆಯಿಲಿ ಸ್ಕಿನ್ ಇರೋರ್ಗು ಒಳ್ಳೆ ಬೆನಿಫಿಟ್ ಸಿಗುತ್ತೆ, ವೈಟನ್ ಮಾಡುತ್ತೆ ಸ್ಕಿನ್ನ. ಇದು ಒಂಥರ ನಿಮಗೆ ಪ್ರೊಟೆಕ್ಟಿವ್ ಶೀಲ್ಡ್ ಥರ ವರ್ಕ್ ಮಾಡುತ್ತೆ. ತುಂಬಾ ಇದರಲ್ಲಿ ಆಂಟಿಸೆಪ್ಟಿಕ್ ಪ್ರಾಪರ್ಟೀಸ್ ಇರೋದ್ರಿಂದ ಹೊರಗಡೆ ಬರೋವಂಥ ಕಲ್ಮಶನ ಎಲ್ಲ ನಿಮ್ಮ ಮುಖಕ್ಕೆ ಹೋಗಕ್ಕೆ ಬಿಡೋದಿಲ್ಲ. ಸೊ ಏನಾಗುತ್ತೆ, ಪಿಂಪಲ್ಸು ಕಡಿಮೆ ಆಗುತ್ತೆ, ಪಿಂಪಲ್ಸ್ ಬರೋದಿಲ್ಲ. ಲೆಮನ್ ಎಸೆನ್ಷಿಯಲ್ ಆಯಿಲ್ನ ಒಂದು ಐಸ್ ಟ್ರೇನಲ್ಲಿ 1-2 ಡ್ರಾಪ್ಸ್ ಲೆಮನ್ ಎಸೆನ್ಷಿಯಲ್ ಆಯಿಲ್ ಹಾಕಿ ನೀರು ಹಾಕಿ ಇಟ್ಕೊಂಬಿಡಿ. ಅದನ್ನು ಇನ್ನು ಬೇಸಿಗೆಗಾಲ ಆಲ್ರೆಡಿ ಸ್ಟಾರ್ಟ್ ಆಯಿತು, ಅವಾಗವಾಗ ನಿಮ್ಮ ಸ್ಕಿನ್ನಿಗೆ ರಬ್ ಮಾಡ್ತಾ ಇರಿ. ನಿಮ್ಮದು ಸ್ಕಿನ್ನು ಇನ್ನು ಆಯಿಲ್ ಪ್ರೊಡ್ಯೂಷನ್ ಏನಾಗುತ್ತೆ, ಆಯಿಲ್ ಸಿಕ್ರೇಷನ್ ಅಂತಾರಲ್ಲ, ಅದು ಏನು ಕಾಣಿಸುತ್ತಲ್ಲ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ನಿಮಗೆ ಏನಾದರೂ ಮುಖ ಟಯರ್ಡ್ನೆಸ್ ಅಂತ ಫೀಲ್ ಆಗಿದ ತಕ್ಷಣ ಐಸಲ್ಲಿ ರಬ್ ಮಾಡಿದ ತಕ್ಷಣ ನಿಮ್ಮ ಮುಖ ರಿಫ್ರೆಶಿಂಗ್ ಆಗಿ ಫೀಲ್ ಆಗುತ್ತೆ, ಮತ್ತು ನಿಮ್ದು ಏನಾದರೂ ಪಿಂಪಲ್ಸ್ ಇದ್ದರೆ ಅದು ಕಾಮ್ ಡೌನ್ ಆಗುತ್ತೆ, ಮತ್ತು ಸ್ಕಾರ್ಸೂ ಕಡಿಮೆ ಆಗ್ತಾ ಬರುತ್ತೆ, ನಿಮ್ದು ಮೂಡ್ನ ಅಪ್ಲಿಫ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಒಳ್ಳೆ ನಿಮಗೆ ರಿಫ್ರೆಶಿಂಗ್ ಆಗಿರೋವಂತಹ ಫೀಲ್ ಸಿಗುತ್ತೆ. ಇದನ್ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋದ್ರಿಂದ ನಿಮಗೆ ಯಂಗರ್ ಲುಕಿಂಗ್ ಸ್ಕಿನ್ ಸಿಗುತ್ತೆ. ಯಾಕಂದ್ರೆ ಪೋರ್ಸು ನಾವು ಅದು ಐಸ್ನ ರಬ್ ಮಾಡೋದ್ರಿಂದ ನಿಮ್ದು ಬ್ಲಡ್ ಸರ್ಕ್ಯುಲೇಷನ್ಸ್ ಎಲ್ಲ ಚೆನ್ನಾಗಾಗುತ್ತೆ. ಸೊ ನೀವು ಯೂತ್ಫುಲ್ ಸ್ಕಿನ್ನು ನಿಮ್ಗೆ ಸಿಗುತ್ತೆ. ನೀವು ಫೇಸ್ ಪ್ಯಾಕ್ ಜೊತೆನೂ ಅಪ್ಲೈ ಮಾಡ್ಬೋದು. ನೀವು ಯಾವುದೇ ಫೇಸ್ ಪ್ಯಾಕ್ ಯೂಸ್ ಮಾಡ್ತಿರಲ್ಲ ಅದ್ರ ಜೊತೆಗೆ 1-2 ಡ್ರಾಪ್ಸ್ ಅಷ್ಟು ಈ ಲೆಮನ್ ಎಸೆನ್ಷಿಯಲ್ ಆಯಿಲ್ ಯೂಸ್ ಮಾಡಿ ಬ್ರೈಟನ್ ಸ್ಕಿನ್ನು ನಿಮಗೆ ಸಿಗುತ್ತೆ. ಇದು ತುಂಬಾ ಒಳ್ಳೆಯದು ನಿಮಗೆ, ನಿಮ್ಮ ಸ್ಕಿನ್ಗೆ ಅಪ್ಲೈ ಮಾಡ್ತಾ ಬರೋದ್ರಿಂದ ನಿಮಗೆ ಒಳ್ಳೆ ಯಂಗರ್ ಲುಕಿಂಗ್ ಸ್ಕಿನ್ನು ನಿಮ್ದಾಗುತ್ತೆ.
ಎಸೆನ್ಷಿಯಲ್ ಆಯಿಲ್ನ ಸ್ಟೀಮರ್ ಮೂಲಕ ತಗೊಳ್ಳೋದ್ರಿಂದ ನೀವು ಒಳ್ಳೆ ಇಫೆಕ್ಟಿವ್ ಆಗಿರೋಂಥ ರಿಸಲ್ಟ್ ಸಿಗುತ್ತೆ. ನೀವು ಸ್ಟೀಮರ್ಗೆ ಒಂದೆರಡು ಡ್ರಾಪ್ ಅಷ್ಟು ಲೆಮನ್ ಎಸೆನ್ಷಿಯಲ್ ಆಯಿಲ್ ಹಾಕಿ ಹಾಗೆ ಮುಖಕ್ಕೆ ಸ್ಟೀಮ್ ತಗೊಳ್ತಾ ಬನ್ನಿ. ನಿಮ್ ಪಿಂಪಲ್ಸ್ ಕಡಿಮೆ ಆಗುತ್ತೆ, ಆಮೇಲೆ ಮುಖದ ಒಳಗಡೆ ಇರುವಂತ ಪೋರ್ಸ್ ಅಲ್ಲಿ ಇರುವಂತಹ ನಿಮ್ದು ಏನ್ ಆಯಿಲ್ ಇರುತ್ತೆ ಅದನ್ನ ತೆಗೆದು ಹೊರಗಡೆ ಆಗುತ್ತೆ. ಏನ್ ಕೊಳೆಗಳೆಲ್ಲ ಇರುತ್ತಲ್ಲ ರಂಧ್ರದಲ್ಲಿ ಅದನ್ನು ಕಿತ್ತು ಹೊರಗಡೆ ಆಗುತ್ತೆ. ಸೊ ನಿಮ್ದು ಸ್ಕಾರಿಂಗ್ ಕಡಿಮೆ ಆಗುತ್ತೆ. ಆ ಸ್ಟೀಮ್ ತಗೊಂಡಷ್ಟು ನಮ್ಗೆ ರಿಲ್ಯಾಕ್ಸೇಷನ್ ಆಗಿರುವಂತ ಫೀಲ್ ಆಗುತ್ತೆ. ಇಮಿಡಿಯೇಟ್ ಆಗಿ ಬ್ರೈಟ್ನಿಂಗ್ ಸ್ಕಿನ್ ನಿಮ್ಗೆ ಸಿಗುತ್ತೆ. ಇದನ್ನ ನೀವು ಲಿಪ್ ಸ್ಕ್ರಬ್ ಆಗಿ ನೀವು ಯೂಸ್ ಮಾಡಬಹುದು. ಈ ಲೆಮನ್ ಎಸೆನ್ಷಿಯಲ್ ಆಯಿಲ್ ನ ಸ್ವಲ್ಪ ತಗೊಂಡು ಮೇಲೆ ಅದಕ್ಕೆ ಸ್ವಲ್ಪ ಸಕ್ಕರೆನ ತಗೊಂಡು ಮಿಕ್ಸ್ ಮಾಡ್ಕೊಂಡು ಸ್ಕ್ರಬ್ ಮಾಡೋದ್ರಿಂದ ಒಳ್ಳೆ ಒಂದು ಇದೊಂದು ಲಿಪ್ ಸ್ಕ್ರಬ್ ಆಗಿನೂ ಕೆಲಸ ಮಾಡುತ್ತೆ. ಇದು ಡೆಡ್ ಸ್ಕಿನ್ ನ ತೆಗ್ದಾಕುತ್ತೆ. ಆಮೇಲೆ ನಿಮ್ಗೆ ಲಿಪ್ಸ್ ಗೆ ಒಂದು ಒಳ್ಳೆ ಬ್ಲೀಚಿಂಗ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಈ ಲೆಮನ್ ಎಸೆನ್ಷಿಯಲ್ ಆಯಿಲ್ ಅಲ್ಲಿ ನಿಮ್ ಲಿಪ್ಸ್ ನ ಪಿಂಕ್ ಮಾಡುತ್ತೆ. ಯಾವುದೇ ಡಿಸ್ಕಲರೇಷನ್ ಇದ್ರೂ ಇದು ತೆಗ್ದಾಕುತ್ತೆ. ಆಮೇಲೆ ಪಿಗ್ಮೆಂಟೇಷನ್ ಗೂ ಈ ಲೆಮನ್ ಎಸೆನ್ಷಿಯಲ್ ಆಯಿಲ್ ನ ಯೂಸ್ ಮಾಡಬಹುದು. ನಿಮ್ಗೆ ಪಿಗ್ಮೆಂಟೇಷನ್ ಮಾರ್ಕ್ಸ್ ಏನಾದ್ರೂ ಮುಖದಲ್ಲಿ ಇದ್ರೆ, ಅಂದ್ರೆ ಪಿಗ್ಮೆಂಟೇಷನ್ ಅಂದ್ರೆ ಬಂಗು ಏನಂತಾರೆ, ಅದೇನಾದ್ರು ಪ್ರಾಬ್ಲಮ್ ಇದ್ರೆ ಒಂದು ವಿಟಮಿನ್ ಇ ಕ್ಯಾಪ್ಸುಲ್, ಒಂದು ವಿಟಮಿನ್ ಇ ಕ್ಯಾಪ್ಸುಲ್ ಜೊತೆಗೆ ಈ ಲೆಮನ್ ಎಸೆನ್ಷಿಯಲ್ ಆಯಿಲ್ ನ ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ನಿಮ್ದು ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ಇದನ್ನ ನೈಟ್ ಹಚ್ಚಿ ಹಾಗೆ ಬಿಟ್ಟು ಬೆಳಿಗ್ಗೆ ವಾಶ್ ಮಾಡ್ಕೊಳ್ಳಿ. ಪಿಗ್ಮೆಂಟೇಷನ್ ಸ್ಕಾರ್ಸ್ ಏನಿರುತ್ತೆ ಅವೆಲ್ಲನೂ ಕಡಿಮೆ ಆಗುತ್ತೆ. ಲೆಮನ್ ಎಸೆನ್ಷಿಯಲ್ ಆಯಿಲ್ ಅಲ್ಲಿ ವಿಟಮಿನ್ ಸಿ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಿಮ್ಗೆ ಏನೇ ಸ್ಕಾರ್ಸ್ಗೂ ಇದು ಒಳ್ಳೆ ಒಂದು ಉಪಯುಕ್ತವಾಗಿರುವಂತ ಒಂದು ಎಣ್ಣೆ ಅಂತಾನೆ ಹೇಳ್ಬೋದು. ಇದು ಇದನ್ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಬರೋದ್ರಿಂದ ಯಾವುದೇ ಪಿಗ್ಮೆಂಟೇಷನ್ ಸ್ಕಾರ್ಸ್ ಅನ್ನು ಕಡಿಮೆ ಮಾಡುತ್ತೆ ಇದು ಲೆಮನ್ ಎಸೆನ್ಷಿಯಲ್ ಆಯಿಲ್. ಮತ್ತೆ ನಿಮ್ಗೆ ಜಾಸ್ತಿ ಸ್ಟ್ರೆಸ್ ಆಗಿದ್ರೆ ಇದು ಲೆಮನ್ ಎಸೆನ್ಷಿಯಲ್ ಆಯಿಲ್ ನ ಅಪ್ಲೈ ಮಾಡೋದ್ರಿಂದ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಹೇಗ್ ಅಪ್ಲೈ ಮಾಡ್ಬೇಕು ಅಂತಂದ್ರೆ ಫೋರ್ಹೆಡ್ ಗೆ ಆಮೇಲೆ ಕಾಲಿಗೆ ಕೈಗೆ ಅಪ್ಲೈ ಮಾಡೋದ್ರಿಂದ ಸ್ವಲ್ಪ ರಿಲ್ಯಾಕ್ಸೇಷನ್ ಫೀಲ್ ಸಿಗುತ್ತೆ. ಸ್ವಲ್ಪ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಒಂದು ಒಳ್ಳೆಯ ಸ್ಟ್ರೆಸ್ ಫ್ರೀ ಆಗಿರುವಂತ ಫೀಲ್ ನಿಮ್ಗೆ ಸಿಗುತ್ತೆ. ಕಾಮ್ ಆಗುತ್ತೆ ಇದು ದೇಹನ, ಫುಲ್ ಬಾಡಿನ ಕಾಮ್ ಮಾಡುತ್ತೆ. ಸ್ಪಾನ್ ಅಲ್ಲೆಲ್ಲ ಈ ಎಸೆನ್ಷಿಯಲ್ ಆಯಿಲ್ ನ ಯೂಸ್ ಮಾಡ್ತಾರೆ. ಯಾಕಂತಂದ್ರೆ ಸ್ಟ್ರೆಸ್ ರಿಲೀಫ್ ಗೋಸ್ಕರನೇ ಇದನ್ನ ಯೂಸ್ ಮಾಡೋದು. ಇದು ತುಂಬಾನೇ ಕಾಮ್ ಮಾಡುತ್ತೆ ನಮ್ ಬಾಡಿನ. ಯಾವುದೇ ಎಸೆನ್ಷಿಯಲ್ ಆಯಿಲ್ ಆಗ್ಲಿ ತುಂಬಾನೇ ರಿಲ್ಯಾಕ್ಸೇಷನ್ ಕೊಡುತ್ತೆ. ಎಸೆನ್ಷಿಯಲ್ ಆಯಿಲ್ ನ ಯೂಸ್ ಮಾಡೋದ್ರಿಂದ ನಿಮ್ ತಲೆದು ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ. ನೀವು ಯೂಸ್ ಮಾಡುವಂತ ಯಾವುದೇ ಎಣ್ಣೆನಲ್ಲಿ ಒಂದೆರಡು ಡ್ರಾಪ್ಸ್ ಅಷ್ಟು ಲೆಮನ್ ಎಸೆನ್ಷಿಯಲ್ ಆಯಿಲ್ ಹಾಕಿ ತಲೆಗೆ ಕಂಪ್ಲೀಟ್ ಆಗಿ ಮಸಾಜ್ ಮಾಡಿ. ಇದರಿಂದ ನಿಮ್ದು ತಲೆಯಲ್ಲಿ ಇರುವಂತ ಹೊಟ್ಟು ಕಡಿಮೆ ಆಗುತ್ತೆ. ಯಾವುದೇ ಫಂಗಲ್ ಇನ್ಫೆಕ್ಷನ್ ಇದ್ರೂ ನಿಮ್ ತಲೆಯಿಂದ ಅದು ಹೋಗ್ಲಾಡಿಸಬಹುದು. ಇವಿಷ್ಟು ಇದರಿಂದ ಯೂಸಸ್ ಇರುವಂತದ್ದು. ಲೆಮನ್ ಎಸೆನ್ಷಿಯಲ್ ಆಯಿಲ್ ನ ಯೂಸ್ ಮಾಡೋದ್ರಿಂದ ಇವಿಷ್ಟು ಬೆನಿಫಿಟ್ ಸಿಗುತ್ತೆ. ಅರೆ ಲೆಮನ್ ಎಸೆನ್ಷಿಯಲ್ ಆಯಿಲ್ ನ ಡೈರೆಕ್ಟ್ ಆಗಿ ಸ್ಕಿನ್ ಗೆ ಅಪ್ಲೈ ಮಾಡಬೇಡಿ. ಕೊಕೊನಟ್ ಆಯಿಲ್ ಅಥವಾ ಯಾವ್ದಾದ್ರು ಆಲಿವ್ ಆಯಿಲ್ ಜೊತೆನೆ ಮಿಕ್ಸ್ ಮಾಡಿ ಹಾಕಿ. ಹಿಂದಿನ ವಿಡಿಯೋದಲ್ಲಿ ತಿಳಿಸಿರೋ ಹಂಗೆ ಲೆಮನ್ ಎಸೆನ್ಷಿಯಲ್ ಆಯಿಲ್ ನ ಕುದಿಸ್ ಅಂದ್ರೆ ಡೈರೆಕ್ಟ್ ಆಗಿ ಕುದಿಸಕ್ ಹೋಗ್ಬಾರ್ದು. ಒಂದು ಡಬಲ್ ಬಾಯ್ಲರ್ ಅಲ್ಲೇ ಕುದಿಸ್ಬೇಕು. ಆಮೇಲೆ ಅದನ್ನ ಹಾಗೆ ಒಂದು ಡೇ ಇಟ್ಟು ಬಿಟ್ಟು ನೆಕ್ಸ್ಟ್ ಡೇನೆ ಅದನ್ನ ನೀವು ಯೂಸ್ ಗೆ ತಗೋಬೇಕು. ಆಮೇಲೆ ನೀವು ಯಾವುದೇ ಲೆಮನ್ ಎಸೆನ್ಷಿಯಲ್ ಆಯಿಲ್ ನ ಯೂಸ್ ಮಾಡ್ಬೇಕಾದ್ರೆ ಡಾರ್ಕ್ ಕಂಟೈನರ್ಸ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೇಕು. ನೀವು ಹೊರಗಡೆಯಿಂದ ಲೆಮನ್ ಎಸೆನ್ಷಿಯಲ್ ಆಯಿಲ್ ನ ತಗೊಂತೀರಿ ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ನಿಮ್ಗೆ ಲಿಂಕ್ ತಿಳಿಸ್ತೀನಿ, ನೀವು ಅಲ್ಲಿಂದನೂ ಪರ್ಚೇಸ್ ಮಾಡಬಹುದು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಅಲ್ಲಿ ಹೇಗೆ ಅನ್ನಿಸ್ತು ಅಂತ ತಿಳಿಸೋದನ್ನ ಮರಿಬೇಡಿ. ನನ್ಗೆ ಕಮೆಂಟ್ ಮೂಲಕ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾನೆ ಇರಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಥ್ಯಾಂಕ್ ಯು.